ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟೀಕಿಸಿದ್ದು ಬಿಟ್ಟರೆ ಕುರುಬ ಸಮಾಜದವರನ್ನ ಟೀಕಿಸಿಲ್ಲ, ಕ್ಷಮೆ ಕೇಳುವ ಅಗತ್ಯವೂ ಇಲ್ಲವೆಂದು ಮಾಜಿ ಸಚಿವ ಎಸ್ ಶಿವಣ್ಣನವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ತನೆ ಬಗ್ಗೆ ಟೀಕೆ ಮಾಡಿದ್ದು ಬಿಟ್ಟರೆ ಕುರುಬ ಸಮಾಜದವರನ್ನ ಟೀಕಿಸುವ ಸಣ್ಣ ವ್ಯಕ್ತಿ ನಾನಲ್ಲ. ನನ್ನ ವಿರುದ್ಧ ಪತ್ರಕರ್ತ ನಾಗಣ್ಣ ಸಮಾಜದವರನ್ನ ಎತ್ತು ಕಟ್ಟುವ ಮೂಲಕ ಷಡ್ಯಂತ್ರ ರೂಪಿಸಿದ್ದಾರೆಂದು ಮಾಜಿ ಸಚಿವ ಎಸ್ ಶಿವಣ್ಣ ತಿರುಗೇಟು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣನವರು, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ. ನಾನು ದಲಿತರ ಕಾಲೋನಿಗಳಿಗೆ ಹೋಗಿ ಊಟ ಮಾಡುತ್ತೇನೆ, ಆದರೆ ಪತ್ರಕರ್ತನೆಂದು ಬೀಕುವ ನಾಗಣ್ಣ ದಲಿತರ ಮನೆಗೆ ಬರುತ್ತಾರಾ, ಅವರ ಮನೆಯಲ್ಲಿ ಊಟ ಮಾಡುತ್ತಾರೆಯೇ ಎಂದು ನೇರವಾಗಿಯೇ ಪ್ರಶ್ನಿಸಿದರು. ನನ್ನ ವಿರುದ್ಧ ಜಾತಿಯ ವಿಷಬೀಜ ಬಿತ್ತಿರುವ ನಾಗಣ್ಣನವರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಶಿವಣ್ಣನವರು, ನನ್ನ ವಿರುದ್ಧ ಪ್ರತಿಭಟನೆಗೆ ಹಣ ಕೊಟ್ಟು ಜನರನ್ನ ಕರೆದುಕೊಂಡು ಬಂದಿದ್ದಾರೆಂದು ನೇರವಾಗಿಯೇ ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಏಕವಚನದಲ್ಲಿ ಟೀಕಿಸುವುದನ್ನ ಶಿವಣ್ಣನವರು ತೀವ್ರವಾಗಿ ಆಕ್ಷೇಪಿಸಿದರು. ಪತ್ರಕರ್ತ ನಾಗಣ್ಣನವರ ಹಗರಣಗಳನ್ನ ಸದ್ಯದಲ್ಲಿಯೇ ಬಯಲಿಗೆಳೆಯುವೆ ಎಂದು ಹೇಳುವ ಮೂಲಕ ಅಧಿಕಾರಿಗಳನ್ನು ಬೆದರಿಸಿದ್ದನ್ನು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡುವ ಮೂಲಕ ಆಲಿಬಾಬಾ ಮತ್ತು 40 ಕಳ್ಳರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆಂದು ಶಿವಣ್ಣನವರು ವ್ಯಂಗ್ಯವಾಡಿದರು. ಯಾರನ್ನ ಸ್ವಲ್ಪ ಹಗೌರವ ಮಾತಾಡಿ ನಾನು ಸಹಿಸಕ್ಕೆ ಆಗೋದಿಲ್ಲ. ನನ್ನ ಕೇಳಿ, ನಾನು ಇವತ್ತು ಯಾವುದೇ ಒಂದು ಸಮಾಜದ ಬಗ್ಗೆ, ಯಾವುದೇ ಒಂದು ಸಮುದಾಯದ ಬಗ್ಗೆ ಸಣ್ಣದೊಂದು ಅಗೌರವವಾಗಿ ಏನೋ ನಾನು ನಡ್ಕೊಂಡ್ರೆ, ನಾನು ಮೊದಲೇ ಹೇಳಿದೆ, ಎಲ್ಲ ಕಾಲೋನಿಗಳಿಗೂ ನನ್ನವೇ, ಎಲ್ಲ ಕಾಲೋನಿಗಳಿಗೆ ನನ್ನ ಜೊತೆಗೆ ಬರಲಿ, ಉಣ್ಣಕ್ಕೆ ಊಟಕ್ಕೆ ಬರಲಪ್ಪ, ಇನ್ನೇನು ಬೇಡ. ನನ್ನ ಜೊತೆ ಒಳಗೆ ಯಾರ ಮಾತಾಡೋರಲ್ಲ ಆ ಮಹಾನುಭಾವ, ಅವನಿನ್ನು ಮುಂದಿನ ಕಾಲದೊಳಗೆ ಹೇಳ್ತೀನಿ, ಅವನು ಏನೇನೋ ಒಂದು ಕಥೆ ಎಲ್ಲ ಹೇಳ್ತೀನಿ. ಈಗ ಶುರುವಾಗಿದೆ ಅಂದ್ರೆ ಅಂಥವ್ರ ಬಗ್ಗೆ ಆ ಥರ ಮಾತಾಡೋದು. ನಾನು ಕ್ಷಮೆ ಕೇಳಬೇಕಂತೆ, ಯಾಕೆ ಕ್ಷಮೆ ಕೇಳಿ? ನಂದು ಆ ಫ್ಲೆಕ್ಸ್ ಒಳಗೆ ಹಾಕೋರಲ್ಲಪ್ಪ, ಯಾವುದು ಫ್ಲೆಕ್ಸ್ ಅದು ಎಂಥದ್ದು ಫೋಟ್ ಹಾಕೋರಲ್ಲ, ಅದಕ್ಕೆ ಪ್ರಕಾಡು, ಅದಕ್ಕೆ ಕಿವಿಗೆ ಹೂವಾಯ್ಕೆ ಇಕ್ಕಲಿ ಪಾಪ, ಹಂಗೆ ಬಾಯಿಗೆ ಅದೇನೋ ಇಟ್ಬಿಟ್ಟವ್ರಪ್ಪ. ಅಡಿಕೆ ಪಡಿಕೆ ಹಾಕೋರು, ಅಡಿಕೆ ಎಲೆ ಅಡಿಕೆ, ನನ್ನ ಬಾಯಿಗೆ ಎಲೆ ಅಡಿಕೆ ಹಾಕೋರು. ನನಗೆ ಯಾಕೆ ನನ್ನ ಎಲೆ ಅಡಿಕೆ ಎಲ್ಲೋ ಒಂದ್ಸತಿ ಯಾರು ಕೆಟ್ಟವ್ರು ಪಟ್ಟವ್ರು ಇರ್ತಾರಲ್ಲ, ಆಮೇಲೆ ಹೊಟ್ಟೆ ಒಳಗೆ ಏನು ಇದಿರಲ್ವಲ್ಲ, ಎಂಥದ್ದು ವಿಟಮಿನ್ ಇರಲ್ವಲ್ಲಿ, ಫೇಮಸ್ ಹಾಕೋಣಪ್ಪ, ವಿಟಮಿನ್ ಇರಲ್ವಲ್ಲ, ಸೀನೋ ಏನೋ ಏನು, ಅದಕ್ಕೆ ಒಂದ್ಸತಿ ಹಾಕ್ಕೊಂತೀನಿ. ಆಮೇಲೆ ಕೆಲವರು ಬೇಕಾದಾಗ ಕೆಟ್ಟವ್ರು ಸಿಕ್ಕಿದಾಗ ಅಡಿಕೆ ಹಾಕೊಂತೀನಿ. ಹಂಗೆ ಪ್ರಕಾಶನ ಇಟ್ಬಿಟ್ಟು ನನ್ನ ಬಾಯಿಗೆ, ನನ್ನ ಮೂತಿಗೆ, ನನ್ನ ಮೂತಿಗೆ ಅಡಿಕೆಲೆ ಇಟ್ಬಿಟ್ಟು ಅದನ್ನು ನೀವೇ ನೋಡಿ, ಯಾರಿಗೆ ಏನೇನು ಹೆಂಗಂಗೆ ಅದು ಉಪಯೋಗ ಮಾಡ್ಕೊಬೇಕು, ತಾವೇ ಉಪಯೋಗ ಮಾಡ್ಕೊಬಿಡಿ. ನೀವೆಲ್ಲ ಪ್ರಜ್ಞಾವಂತರು ಇದ್ದೀರಲ್ಲಪ್ಪ, ನೀವು ಉಪಯೋಗ ಮಾಡ್ತೀರಿ. ಯಾಕೆಂದ್ರೆ ಪತ್ರಿಕೆಯವ್ರಿಗೂ ಒಂದ್ ಕಡೆಗೆ ಎಲ್ಲ ಒಂದ್ ಕಡೆಗೆ ಪತ್ರಿಕೆಯವ್ರಿಗೂ ನೋವಾಗ ನಡ್ಕೊಳವೆ ಆ ಮನುಷ್ಯ. ಯಾಕೆಂದ್ರೆ ಅವನಿಗೆ ಏಕವಚನ ಮಾತಾಡಬೇಕು ಅಂತಕ್ಕಂಥದ್ದು ಪ್ರಜ್ಞೆ ಇಲ್ಲದಾಗ ಬಹುವಚನ ಗೊತ್ತಾಗಲ್ಲ. ಈಗ ನಾನೇ ಬಹುವಚನ ತೋರಿಸ್ಕೊಡ್ಬೇಕಾಗಿತ್ತು, ನಾನೇ ಬಹುವಚನ ತೋರಿಸ್ಕೊಡ್ಬೇಕಾಗಿತ್ತು. ಇಲ್ಲಿವರೆಗೂ ಯಾಕೆ ಯಾರಿಗೆ ನಮ್ ಬಗ್ಗೆ ಯಾರು ಮಾತಾಡೋರಲ್ಲಪ್ಪ, ಕೇಳ್ರಿ ನಾನು ಹೇಳ್ತೀನಿ, ನಾನು ಹೇಳ್ತೀನಿ, ನಾನು ಹೇಳ್ತೀನಿ ನೋಡಯ್ಯ. ನೋಡ್ದ ನೀವ್ ಹೇಳ್ಬಾರ್ದ್ರಿ, ನೀವೆಲ್ಲ ಏಕವಚನ ಏನ ಪ್ರಜಾಪ್ರಗತಿ ನಾಗಣ್ಣವರು. ಈಗ ಚುಪ್ಪಿ ಆಯ್ತಾ? ಆ ಮನುಷ್ಯ ನನ್ನ ಜೊತೆ ಒಳಗೆ ಬರಲಿ, ನಮ್ಮ ಕಾಲೋನಿಗೆ, ನನ್ನ ಸಂಬಂಧಿಕರವರೇ ಎನ್ ಆರ್ ಕಾಲೋನಿ ಒಳಗೆ, ಜೈಪುರದಾಗ ಅವರೇ, ಎಲ್ಲ ಕಡೆ ಕಾಲೋನಿಗಳವಲ್ಲ, ಎಲ್ಲೆಲ್ಲಿ ಸ್ಲಮ್ಗಳವೆ, ಎಲ್ಲೆಲ್ಲಿ ನನ್ನ ಬಂಧುಗಳವರೇ, ಅಲ್ಲಿ ಬರಲಿ, ತಾಕತ್ತಿದ್ರೆ ಬಂದು ಊಟ ಮಾಡಲಿ ನನ್ನ ಜೊತೆ ಒಳಗೆ, ಸಹಬಂತಿ ಭೋಜನ. ಜಾತಿ ಮಾತಾಡೋದು, ಜಾತಿ ಯೋಜನೆ ಮಾಡೋದು, ಜಾತಿ ಬಗ್ಗೆ ಅಗೌರವ, ಜಾತಿನ ನಾನು ಯಾವತ್ತೂ ಆ ಮಹಾನುಭಾವ ಹುಟ್ಟಿರ್ತಕ್ಕಂತ ಕುರುಬ ಸಮಾಜಕ್ಕೆ ನಾನೇನಾರ ಮಾತಾಡಿದ್ರೆ ನನ್ನ ವಂಶ ನಾಶ ಆಗುತ್ತೆ, ನನಗೆ ಗೊತ್ತಿಲ್ಲ. ನಾನು ಅದಕ್ಕಾಗಿ ನಿನ್ನೆ ಮನೆ ಕಡೆ ನನಗೆಲ್ಲ ದೇವರಲ್ಲಿ ಒಂದು ಮನೆ ಕಟ್ಕೊಂಡು ಕೊಟ್ಟವ್ರೆ, ಆ ಚಿರಾಗಂಟೆ ಅಲ್ಲಿಗೆ ಹೋಗಿ ಬರ್ತಾ ದಾರಿ ಒಳಗೆ ಕನಕನ ವಿಗ್ರಹ, ಕನಕನ ದೇವಸ್ಥಾನ ಮಾಡಿ ಶ್ಲೋಕ ಅವನ ಶ್ಲೋಕನ ಹಾಕಿದ್ರೆ, ಬೆಳಿಗ್ಗೆ ಸಾಯಂಕಾಲ ಏನಾರ ಕಿವಿಗಳು ಕೇಳಿದ್ರೆ, ನಾವು ಕರ್ಮಾದಿಗಳು ಏನಾರ ಮಾಡಿದ್ರೆ ಅದು ಮುಚ್ಚಿಕೊಳ್ಳಿ ಅಂತ ಮಾಡಿಕೊಟ್ಟು ಅದನ್ನು ಮಾಡೋಕ್ಕೆ ತಾಕತ್ತಿಲ್ಲ.
ಸುದ್ದಿಗೋಷ್ಠಿಯಲ್ಲಿ ಕೆಪಿ ಮಹೇಶ್, ಜಯಸಿಂಹರಾವ್, ಎಂಬಿ ನಂದೀಶ್, ರಂಗನಾಯಕ್, ಹರೀಶ್, ರಾಜು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಮಾಜಿ ಶಾಸಕ ಬಿ ಸುರೇಶ್ ಗೌಡರು ವರ್ಗಾವಣೆಯ ದಂಧೆಯಲ್ಲಿ ತೊಡಗಿದ್ದಾರೆಂದು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅವರು ದಾಖಲೆಗಳನ್ನು ಪ್ರದರ್ಶಿಸಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿರುವ ಮಾಜಿ ಶಾಸಕ ಬಿ ಸುರೇಶ್ ಗೌಡರವರು ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ವರ್ಗಾವಣೆಯ ದಂಧೆ ನಡೆಸಿದ್ದಾರೆಂದು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ನೇರವಾಗಿ ಆರೋಪಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರಿಶಂಕರ್ ಅವರು, ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ವರ್ಗಾವಣೆ ಮಾಡಿಸುವಲ್ಲಿ ಸುರೇಶ್ ಗೌಡರು ನೇರವಾಗಿ ಶಾಮೀಲಾಗಿದ್ದಾರೆಂದು ಶಾಸಕರು ದಾಖಲೆಗಳನ್ನು ಪ್ರದರ್ಶಿಸಿದರು. ತುಮಕೂರು ಗ್ರಾಮಾಂತರ ಠಾಣೆ, ಕ್ಯಾಸಂದ್ರ ಠಾಣೆ ಸಬ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಜೊತೆಗೆ ಈ ಹಿಂದೆ ಕ್ಯಾಸಂದ್ರ ಸಿಪಿಐ ರಾಮಕೃಷ್ಣ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಸುರೇಶ್ ಗೌಡರೇ ಈಗ ಗ್ರಾಮಾಂತರ ವೃತ್ತಕ್ಕೆ ವರ್ಗಾವಣೆ ಮಾಡಿಸಿದ್ದಾರೆಂದರು. ಸುರೇಶ್ ಗೌಡರ ಪತ್ರಕ್ಕೆ ಮುಖ್ಯಮಂತ್ರಿಗಳು ಆದೇಶ ನೀಡುತ್ತಿರುವುದು ನೋಡಿದರೆ ಮುಖ್ಯಮಂತ್ರಿಗಳ ವರ್ತನೆ ಸರಿಯಿಲ್ಲವೆಂದು ಗೌರಿಶಂಕರ್ ಟೀಕಾ ಪ್ರಹಾರ ನಡೆಸಿದರು. ಗ್ರಾಮಾಂತರ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾಡಲು ಮುಂದಾದರೆ ಮಾಜಿ ಶಾಸಕರು ತಮ್ಮ ಪ್ರಭಾವ ಬೀರಿ ಮುಖ್ಯಮಂತ್ರಿಗಳಿಂದ ರಸ್ತೆ ಕಾಮಗಾರಿಗೆ ತಡೆ ಹಿಡಿಯಿರಿ ಎಂದು ಆದೇಶ ಮಾಡಿಸುತ್ತಿದ್ದಾರೆಂದು ಗೌರಿಶಂಕರ್ ತಮ್ಮದೇ ಆದ ಶೈಲಿಯಲ್ಲಿ ತರಾಟೆಗೆ ತೆಗೆದುಕೊಂಡರು. ತಮ್ಮದೇನು ಉದ್ದೇಶ? ತಾವೀಗ ಸರ್ಕಲ್ ಇನ್ಸ್ಪೆಕ್ಟರ್ ಎಷ್ಟು ಇಸ್ಕೊಂಡ್ರಿ ಸಾಹೇಬ್ರೆ? ಸಬ್ ಇನ್ಸ್ಪೆಕ್ಟರ್ ಎಷ್ಟು ಕೊಟ್ಟಿದ್ದೀರಿ? ಎಷ್ಟು ಕೊಟ್ಟವ್ರೆ? ಹೌದು, ನಾನು ಎಸ್ಎಲ್ ಹಾಕೋಕಲ್ಲ, ಮಾಜಿ ಎಂ ಎಲ್ ಎ ನನ್ನ ಮುಂದೆ ಸೋತಿರೋದು ಅಂತದ್ದು. ಸೆಕೆಂಡ್ ಪ್ಲೇಸ್ ನನ್ಗೆ, ನಾನು ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸ್ ಯಾರು ಹೇಳಿ? ಅರ್ಥ ಮಾಡ್ಕೋತ ಜನ, ನನ್ನ ಮನೆ ಬೆಟ್ಟಯ್ಯವ್ರ ಮಗ, ನಾನು ಅವ್ರ ಹೆಸರು ಹೇಳೋದು ಇಷ್ಟ ಅಲ್ಲ, ನನಗೆ ಅದು ಅವಶ್ಯಕತೆ ಇಲ್ಲ ನನಗೆ. ಸಿ ಎಂ ಒಂದು ನಿಮಿಷ ನಾವು ಚರ್ಚೆ ಮಾಡೋಣ. ಪುಣ್ಯಾತ್ಮರು ಏಕೆ ಅದು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅದೆಷ್ಟೋ ಲಕ್ಷ, ಸಬ್ ಇನ್ಸ್ಪೆಕ್ಟರ್ಗಳಿಗೆ ಎಷ್ಟೋ ಲಕ್ಷ ಅಂತೇಳಿ ನಾನು ಹೇಳ್ತಾ ಇಲ್ಲಪ್ಪ. ಪೊಲೀಸ್ನವ್ರು ಬಿ ಸಿ ಕಡೆ ಮಾತಾಡ್ತಾವ್ರೆ, ಪೊಲೀಸ್ ಸ್ಟೇಷನಲ್ಲಿ ಜನ ಪಬ್ಲಿಕ್ ಮಾತಾಡ್ತಾವ್ರೆ, ಇಷ್ಟಿಷ್ಟು ಲಕ್ಷ ದಂಧೆ ಮಾಡ್ತಾವ್ರಾಗಲೇ ನಿಮ್ಮ ಮಾಜಿ ಎಮ್ ಎಲ್ ಎ ಅಂತೇಳಿ ದೊಡ್ಡ ಆರೋಪ ಇದೆ. ತಾವು ಎಷ್ಟೆಷ್ಟು ಲಕ್ಷ ಕಲೆಕ್ಟ್ ಮಾಡ್ಕೊಂಡ್ರಿ ಅಂತ ಜನಗಳಿಗೆ ಹೇಳಿ, ದಯವಿಟ್ಟು ಹೇಳುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿ. ಮತ್ತೆ ಹೇಳ್ತಾ ಇದ್ದೀವಿ ಪುಣ್ಯಾತ್ ಬರ್ತಾರೆ, ತಾವು ಹಿಂದೆ ಈಗ ಒಂದು ತಿಂಗಳ ಮುಂಚೆ ಮಾಧ್ಯಮ ಸ್ನೇಹಿತರು ಒಂದು ಸ್ಟೇಟ್ಮೆಂಟ್ ಬಿಡ್ರಿ ನನಗೆ, ಗೌರಿಶಂಕರ್ ಜೊತೆ ಅದ್ಯಾರ ಮೂರು ಜನ ಹುಡುಗರು ಕುಡಿದು ಬಿಟ್ರು, ಕುಡ್ದು ದಂಧೆ ಮಾಡಿ ಡಾಬಾದವ್ರು ಹೊಡೆದು ಬಿಟ್ರು, ಗೌರಿಶಂಕರ್ ಬೆಂಬಲಿಗರು ಅದು ಯಾರು ಹುಡುಗರು ಅಂತ ತಾವು ಬರೆದು ಬಿಟ್ರಿ. ತಾವು ದಯವಿಟ್ಟು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡ್ತೀನಿ, ವಸ್ತುಸ್ಥಿತಿ ಏನಿದೆಯೋ ಅವತ್ತಿನ ಪರಿಸ್ಥಿತಿ ನೋಡ್ಕೊಂಡು ತಾವು ಬರೀಬೇಕಾಗ್ತದೆ. ತಾವು ಹೇಳಿದ್ರೆ ಆ ಹುಡುಗರಲ್ಲ ಗೌರಿಶಂಕರ್ ಹುಡುಗರು ಅನ್ನೋ ಅಂತ ತಾವು ಬಿಂಬಿಸ್ಬಿಟ್ರಿ. ನಾನು ಒಂದು ಫೋಟೋ ಸಮೇತ ಕೊಡ್ಲಿಕ್ಕೆ ಬಯಸಿದೆ. ಅವರೆಲ್ಲರೂ ಸನ್ಮಾನ್ಯ ಮಾಜಿ ಶಿಷ್ಯಂದಿರು, ಎಲ್ಲ ಶಿಷ್ಯಂದಿರು, ಅವರ ಹುಟ್ಟುಹಬ್ಬನ ಅದ್ದೂರಿ ಆಚರಣೆ ಮಾಡ್ತಿರ್ತಕ್ಕಂಥ ಫೋಟೋಸ್ನ ತಮ್ಗೆ ಕೊಡ್ಲಿಕ್ಕೆ ಬಯಸ್ತೀನಿ. ಈಗ ಏನಂತ ಬಯಸ್ರಿ ತಾವು ಮಾಧ್ಯಮದವರು? ನಮ್ಗೆ ನ್ಯಾಯ ಒರೆಸ್ಬೇಕಲ್ಲ, ನ್ಯಾಯ ಒರೆಸುವಂತ ಕೆಲಸ ಮಾಧ್ಯಮ ಸ್ನೇಹಿತರು ದಯವಿಟ್ಟು ಮಾಡ್ತಾರೆ. ಇವೆಲ್ಲ ಅವರು ಪುಣ್ಯ. ಚುನಾವಣೆಯಲ್ಲಿ ಸೋತಿರುವ ಸುರೇಶ್ ಗೌಡರು ಪತ್ರಕ್ಕೆ ಮುಖ್ಯಮಂತ್ರಿಗಳು ನೀಡುತ್ತಿರುವ ಬೆಲೆ ನೋಡಿದರೆ ಸಂವಿಧಾನ ಇದೆಯೇ ಎಂದು ಪ್ರಶ್ನಿಸಿ ಸುರೇಶ್ ಗೌಡರೇ ತಾಕತ್ತಿದ್ದರೆ ಚುನಾವಣೆ ಎದುರಿಸಿ ಎಂದು ಸವಾಲ್ ಹಾಕಿದರು. ತಹಶೀಲ್ದಾರ್ ಯೋಗಾನಂದ್ ರವರು ಶಾಸಕ ಜ್ಯೋತಿ ಗಣೇಶ್ ಅವರ ಪತ್ರದ ಮುಖೇನ ಮುಖ್ಯಮಂತ್ರಿಗಳು ವರ್ಗಾಯಿಸಿ ಎಂದು ಆದೇಶ ನೀಡುತ್ತಾರೆ. ಆದರೆ ಸುರೇಶ್ ಗೌಡರ ಪತ್ರಕ್ಕೆ ಮುಖ್ಯಮಂತ್ರಿಗಳು ತಹಶೀಲ್ದಾರ್ ರವರು ಅಲ್ಲಿಯೇ ಮುಂದುವರಿಯಲಿ ಎಂದು ಆದೇಶಿಸಿದ್ದಾರೆ. ತಹಶೀಲ್ದಾರ್ ವರ್ಗಾವಣೆ ಸಂಬಂಧಪಟ್ಟಂತೆ ಹಾಲಿ ಹಾಗೂ ಮಾಜಿ ಶಾಸಕರ ನಡುವೆ ಜಟಾಪಟಿ ನಡೆದಿದೆ ಎಂದು ಹೇಳಿದರು. ಸುರೇಶ್ ಗೌಡರು ನಡೆಸುತ್ತಿರುವ ವರ್ಗಾವಣೆಯ ದಂಧೆಯಿಂದಾಗಿ ಸಂಸದರು ಸಹ ಏನು ಮಾಡದಂತಹ ಸ್ಥಿತಿ ತಲುಪಿದ್ದಾರೆ ಎಂದು ತಿಳಿಸಿದರು. ಒಂದು ವರ್ಷ ಆದ ತಕ್ಷಣ ಲಕ್ಷ್ಮಯ್ಯ ಅನ್ನೋ ಸಬ್ ಇನ್ಸ್ಪೆಕ್ಟರ್ಗೆ ತಾವೇ ಲೆಟರ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸಿದ್ದೀರಿ. ಗ್ರಾಮಾಂತರ ತುಮಕೂರು ರೂರಲ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ಗೆ ತೆಗೆದು ಕಾಪಿದೆ. ಅದೇ ನಿಟ್ಟಿನಲ್ಲಿ ನಮ್ಮ ಕ್ಯಾಚಂದ ಪೊಲೀಸ್ ಸ್ಟೇಷನ್ಗೆ ರಾಮ್ ಪ್ರಸಾದ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ತಂದಾಗ್ತಿದೆ. ಚುನಾವಣೆ ಅಧಿಕಾರಕ್ಕೆ ಬಂದು ಕೇವಲ ಇದು ಒಂದು ತಿಂಗಳಾಗಿಲ್ಲ, ಅಷ್ಟು ಅವಸರ ಆಯ್ತಾ ನಿಮಗೆ? ಒಂದು ತಿಂಗಳು ಆಗಿಲ್ಲ ಅಧಿಕಾರ ಬಂದು ಇಲ್ಲಿ ಆ ಒಂದು ಇವರಿಗೆ ಯಾರೋ ಕ್ಯಾಚ್ ಅಂದ್ರ ಸರ್ಕಲ್ ರಾಮ್ ಪ್ರಸಾದ್ ಅಂತ ಒಬ್ಬನಿಗೆ. ಅದೇ ನಿಟ್ಟಿನಲ್ಲಿ ಒಂದ್ ನಿಮಿಷ ಕೊಡಪ್ಪ, ಅಲ್ಲಿ ಇದಿರಲಿ, ಈ ಮನುಷ್ಯ ತುಮಕೂರು ತಾಲೂಕಲ್ಲಿ ಸೋತಿರುವಂತದ್ದು ದಂಧೆ ಇದೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ಈ ಪುಣ್ಯಾತ್ಮ ಕೊರಟಗೆರೆ ತಾಲೂಕಲ್ಲಿ ಕೊಡ್ತಾರೆ, ಕೊರಟಗೆರೆ ಪಿಡಿಯುವನ ಬದಲಾವಣೆ ಮಾಡಿ ಅದಕ್ಕೂ ಸನ್ಮಾನ್ಯ ಎರಡಪ್ಪನವರು ವರ್ಗಾಯಿಸಿ ಅಂತ ಬರೀತಾರಪ್ಪ. ಪಿಡಿಒ
ಪಿಡಿಒ, ಅದು ಮಾವತೂರು ಪಂಚಾಯತಿ ಗ್ರಾಮ ಪಂಚಾಯತಿ ಪಿಡಿಒಗೆ ಲೆಟರ್ ಕೊಡ್ತಾನೆ, ಅದಕ್ಕೂ ವರ್ಗಾಯಿಸಿ ಅಂತ ಬರೀತಾರೆ. ಎಲ್ಲಿ ನಿಲ್ತಾ ಇದೆ ಈ ಟ್ರಾನ್ಸ್ಫರ್ ದಂಧೆ, ಎಲ್ಲಿ ಹೋಗ್ತಾ ಇದೆ, ಯಾರು ಕೇಳೋರಿಲ್ವಾ? ಈಗ ಆ ನಿಟ್ಟಿನಲ್ಲಿ ನಮ್ಮ ಚಂದ್ರಕುಮಾರ್ ಅಂತ ಎ ಡಿ ಅಗ್ರಿಕಲ್ಚರ್, ಅವ್ರನ್ನು ಕೂಡ ಬಹಳಷ್ಟು ಅರ್ಜೆಂಟ್ವಾಗಿ ತುಮಕೂರು ತಾಲೂಕಿಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಬಂದ್ರೆ ಅದಕ್ಕೂ ವರ್ಗಾಯಿಸಿದ್ದೆ ಬರ್ಸ್ಕೊಂಬಂದ್ರೆ. ಒಂದು ನಿಮಿಷ ಹಂಗಲ್ಲ, ಪಾರ್ಟಿ ಪಕ್ಷ ಕುಮಾರಸ್ವಾಮಿಗೆ ಹೇಳ್ತಿದ್ದೆ ನಾನು, ಅಣ್ಣ ಒಳ್ಳೆಯವ್ರು ನಂಬು ಅಂತ. ಪಾಪ ಅವ್ರು ಹೇಳ್ತೀನಿ ಆಮೇಲೆ ಕತೆ ಅದು. ಇಲ್ಲ ಬ್ರದರ್, ಇಷ್ಟೇ ಇನ್ನೂ ಇದೆ ಬ್ರದರ್, ಇದು ಇವತ್ತಿಗೆ ಸ್ಟಾಪ್ ಮಾಡ್ತೀನಿ ಅಂತ ಎಲ್ಲ ಇದೆ. ಒಂದು ನಿಮಿಷ ಎಲ್ಲ ಇದೆ, ಒಂದು ನಿಮಿಷ ಮಾತಾಡೋಣ, ಒಂದು ನಿಮಿಷ, ಒಂದು ನಿಮಿಷ ಪ್ಲೀಸ್ ಪ್ಲೀಸ್, ಒಂದು ನಿಮಿಷ. ಆಮೇಲೆ ಚಂದ್ರಶೇಖರ್ ಅಂತ ಇದ್ರು ನಿಮ್ ತುಮಕೂರು ರೋಲ್ ಸ್ಟೇಷನ್ ಅಲ್ಲಿ, ಎ ಸಿ ಬಿ ಟ್ರಾನ್ಸ್ಫರ್ ಆಗಿತ್ತು ಅವ್ರಿಗೆ, ನೀವು ಬೀಳ್ಕೊಡುಗೆ ಕಾರ್ಯಕ್ರಮ ಅಂತ ಮಾಡಿದ್ರಿ ಜಿಲ್ಲೆಯಲ್ಲಿ ಟೌನಿಂದ, ಅವ್ರನ್ನ ಮತ್ತೆ ವಾಪಸ್ ಎ ಸಿ ಬಿ ಭ್ರಷ್ಟಾಚಾರ ಗೃಹದ ತುಮಕೂರಿಗೆ ವರ್ಗಾವಣೆ ಮಾಡಿ. ದೇವನಹಳ್ಳಿ ಪಟ್ಟಣದ ಬಯಪ್ಪ ಕಚೇರಿ ಮುಂಭಾಗದಲ್ಲಿ ಬೃಹತ್ ಸಿಲ್ವರ್ ಮರವನ್ನ ಪುರಸಭೆ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆರವು ಮಾಡಿದ್ದಾರೆ. ದೇವನಹಳ್ಳಿ ಪಟ್ಟಣದ ಬಯ್ಯಪ್ಪ ಕಚೇರಿ ಮುಂಭಾಗದಲ್ಲಿ ಬೃಹತ್ ಸಿಲ್ವರ್ ಮರವನ್ನು ಪುರಸಭೆ ಅಧಿಕಾರಿಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ತಿರುವು ಮಾಡಲಾಯಿತು. ದೇವನಹಳ್ಳಿ ಪಟ್ಟಣದ ಎರಡನೇ ವಾರ್ಡ್ ಶಾಂತಿನಗರದ ರಸ್ತೆಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಮುಂಭಾಗ ಬೃಹತ್ ಸಿಲ್ವರ್ ಮರವನ್ನು ಪುರಸಭೆ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕ್ರೇನ್ ಮೂಲಕ ತಿರುವುಗೊಳಿಸಲಾಯಿತು. ಪ್ರಶಾಂತ ನಗರದ ಸುತ್ತಮುತ್ತಲ ವಾಸಿಗಳಿಂದ ಹಲವು ಬಾರಿ ದೂರು ನೀಡಿದ್ದರ ಹಿನ್ನೆಲೆ ಇಂದು 100 ಅಡಿಗೂ ಎತ್ತರದ ಸಿಲ್ವರ್ ಮರವನ್ನು ಕ್ರೇನ್ ಮೂಲಕ ತಿರುವುಗೊಳಿಸುತ್ತಿದ್ದು ಇಲ್ಲಿ ಸುತ್ತಮುತ್ತ ಶಾಂತಿನಿಕೇತನ, ಆಕ್ಸ್ಫರ್ಡ್ ಇನ್ನು ಹಲವು ಶಾಲೆಗಳಿದ್ದು ಬಯ್ಯಪ್ಪ ಕಚೇರಿ ಹಾಗೂ ಎಂಎಸ್ಐಎಲ್ ಇರುವುದರಿಂದ ಜನಸಂದಣಿ ಹೆಚ್ಚಾಗಿದ್ದು ಮರ ಶೇಕಡ 50% ವಾಲಿದ್ದರಿಂದ ಸಾರ್ವಜನಿಕರ ದೂರಿನ ಮೇರೆಗೆ ಅರಣ್ಯ ಇಲಾಖೆ ಮತ್ತು ಬೆಸ್ಕಾಂ ಇಲಾಖೆಯ ಸಹಕಾರದಿಂದ ತೆರವುಗೊಳಿಸುತ್ತಿರುವುದಾಗಿ ದೇವನಹಳ್ಳಿ ಪುರಸಭಾ ಮುಖ್ಯಾಧಿಕಾರಿ ಹನುಮಂತೇಗೌಡ ತಿಳಿಸಿದರು. ಜನಗಳು ತುಂಬಾ ಜನ ಇತರ ಏರಿಯಾ ವೆಂಕಟಪಲ್ಲಿ ಕಡೆ ಹೋದ ಜನ ತುಂಬ ಜನ ಓಡಾಡ್ತಾ ಇರ್ತಾರೆ. ಹಂಗಾಗಿ ನಾವು ಮರ ಬಗ್ಗಿರೋದಕ್ಕೆ ನಾವು ಬಂದ್ಬಿಟ್ಟು ಕೆ ಬಿ ಅವರಿಗೆ ಹಾಕಿದ್ವಿ, ಫಾರೆಸ್ಟ್ನವರು ಹಾಕಿದ್ವಿ. ಬಟ್ ಅವ್ರು ಯಾರೂ ಯಾವುದೂ ಬಂದು ಹೇಳಿದ್ರು ಬಂದಿಲ್ಲ ಯಾರೂ. ಇವತ್ತು ಸಿಕ್ಕಾಪಟ್ಟೆ ಮಳೆ ಬಂದು ತುಂಬ ವಾಲ್ ಬಿಟ್ಟಿದೆ. ಹಾಗಾಗಿ ನಾವೇನೇ ಟ್ರೈನ್ ಕಟ್ಟಿ ಅದನ್ನು ಕಟ್ ಮಾಡಿ ಕ್ಲಿಯರ್ ಮಾಡ್ತೀವಿ. ಯಾವುದೇ ಅಂತ ಬಂದಿಲ್ಲ. ಅವರು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ. ಅರಣ್ಯಕರಿಗೆ ಹೇಳಿದ್ವಿ, ಅರಣ್ಯಕರಿಗೆ ಹೇಳಿದ್ವಿ, ಗೊತ್ತಿಲ್ಲ ಅಂತ ಹೇಳ್ಬೋದು. ಬರಲಿಲ್ಲ, ಬಟ್ ತುಂಬ ಜನ ಪ್ರಾಬ್ಲಮ್ ಆಗ್ತಾ ಇತ್ತು. ಮರ ಬಗ್ಗೆ ಲೈನಿಗೆ ಅವ್ರು ಬರ್ತೀನಿ ಅಂತ ಹೇಳಿದ್ರು, 10 ಗಂಟೆಗೆ ಬರ್ದಿರಲಿಲ್ಲ ಅವರು. ಬಟ್ ಹೇಳಿದ್ರು ಅವ್ರು ಪರ್ಮಿಷನ್ ಹೇಳಿದ್ದಾರೆ, ಒಂದಕ್ಕೆ ದಿವಸ ಜೊತೆಗೆ ಅವ್ರು ಪರ್ಮಿಷನ್ ತೊಗೊಂಡಿದ್ದೀನಿ, ಆಯ್ತು ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ 3-4 ಶಾಲೆಗಳಿದ್ರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ, ಜೊತೆಗೆ ಪಕ್ಕ 11th ಐದನೇ ಸಂಬಂಧ ಇದೆ. ಆಮೇಲೆ ಪಕ್ಕ ಇದು ಬಯಪ್ಪ ಆಫೀಸ್ ಇದೆ, ತುಂಬ ಜನ ಓಡಾಡ್ತಾ ಇರ್ತಾರೆ. ಅದಕ್ಕೆ ತೊಂದರೆ ಆಗುತ್ತೆ ನಮ್ಮ ವಿಶೇಷ ಸಾರ್ವಜನಿಕ ದೃಷ್ಟಿಯಿಂದ ಮರವನ್ನು ತೆರವು. ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಅವೈಜ್ಞಾನಿಕವಾಗಿ ನೀರಾವರಿ ಕಾಮಗಾರಿಯನ್ನ ಖಂಡಿಸಿ ತಾಲೂಕಿನ ವಿವಿಧ ರೈತ ಸಂಘಟನೆಗಳು 30 ಅಕ್ಟೋಬರ್ ಪಟ್ಟಣದ ವಿವಿಧೆಡೆ ಸಮಗ್ರ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಮಾರ್ಕೋನಹಳ್ಳಿ ಜಲಾಶಯದಲ್ಲಿನ ಅವೈಜ್ಞಾನಿಕ ನೀರಾವರಿ ಕಾಮಗಾರಿ ಖಂಡಿಸಿ ರೈತ ಸಂಘದೊಂದಿಗೆ ತಾಲೂಕಿನ ವಿವಿಧ ಪಕ್ಷಗಳು, ಸಂಘ ಸಂಸ್ಥೆಗಳು ಸಭೆ ತಾಲೂಕಿನ ಸಮಗ್ರ ನೀರಾವರಿ ರಕ್ಷಣೆಗೆ 30 ಅಕ್ಟೋಬರ್ ಪಟ್ಟಣ ಹಲವೆಡೆ ಸಮಗ್ರ ಬಂದ್ ಆಚರಿಸಿ ಚಳುವಳಿ ನಡೆಸಲು ತೀರ್ಮಾನಿಸಿದ್ದಾರೆ. ಕುಣಿಗಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ನಡೆಸಿದ ನಂತರ ಬಂದ ದಿನಾಂಕ ನಿಗದಿ ಮಾಡಿದ ಚಳುವಳಿಗಾರರು ತಾಲೂಕು ಕಚೇರಿ ಬಳಿ ಜಮಾವಣೆಗೊಂಡು ಹಾಲಿ ಅವೈಜ್ಞಾನಿಕವಾಗಿ ನಡೆಯುತ್ತಿರುವ ಕಾಮಗಾರಿಯನ್ನು ತಾಲೂಕು ಆಡಳಿತ ತಡೆಯುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿ, ಡ್ಯಾಂ ತಾಲೂಕಿನಲ್ಲಿದ್ದರೂ ಕಾಮಗಾರಿ ನಡೆಯುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ತಾಲೂಕು ಆಡಳಿತದ ನಿಷ್ಕ್ರಿಯತೆ ಖಂಡಿಸಿ ಕಾಮಗಾರಿ ನಿಲ್ಲಿಸುವಂತೆ ಉಪ ತಹಶೀಲ್ದಾರ್ ಮಹೇಶ್ ಅವರಿಗೆ ಕಾಮಗಾರಿ ಕೈಗೊಂಡಿರುವವರ ವಿರುದ್ಧ ದೂರು ನೀಡಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಮಾತನಾಡಿ, ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ಕಾಮಗಾರಿ ಅವೈಜ್ಞಾನಿಕವಾಗಿದೆ, ನೀರಿನ ಅಲೋಕೇಶನ್ ಮಾಡದೆ ನೀರು ಕೊಂಡೊಯ್ಯುವುದು ಸರಿಯಲ್ಲ, ಆದ್ದರಿಂದ ಯೋಜನೆ ಖಂಡಿಸುವ ಜೊತೆಯಲ್ಲಿ ತಾಲೂಕಿನ ಜನತೆ ಎಚ್ಚರಗೊಂಡು ಚಳುವಳಿ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಅನ್ಯನ ನೀರಿಗೂ ಪರದಾಡಬೇಕಾಗುತ್ತದೆ ಎಂದರು. ಎಲ್ಲಾ ಪಕ್ಷದ ಮುಖಂಡರುಗಳು ಮತ್ತೆ ತಾಲೂಕಿನ ಎಲ್ಲಾ ಸಂಘ ಸಂಸ್ಥೆಯರು ಸೇರಿ ಮುಂದಿನ ಹೋರಾಟದ ರೂಪುರೇಷವನ್ನು ಇವತ್ತು ಸಭೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಬರುವ ಬುಧವಾರ ದಿನ ಇಡೀ ಕುಣಿಗಲ್ ತಾಲೂಕಿನ ಎಲ್ಲಾ ಪಟ್ಟಣಗಳನ್ನ ಬಂದ್ ಮಾಡೋದ್ರ ಮುಖೇನ ಹಾಗೆ ಸರ್ಕಾರವನ್ನು ಎಚ್ಚರಿಸಿ ಇಲ್ಲಿಂದ ಪ್ರತಿಭಟನಾ ರ್ಯಾಲಿಯನ್ನ ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಕೊಂಡೊಯ್ದು ಆ ಕಾಮಗಾರಿಯನ್ನ ಸ್ಥಗಿತಗೊಳಿಸತಕ್ಕಂತ ಕೆಲಸವನ್ನ ಇಡೀ ತಾಲೂಕಿನ ಎಲ್ಲಾ ಪಕ್ಷಗಳು ಮತ್ತೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಮತ್ತೆ ಸ್ಥಳೀಯ ಸಂಘಟನೆಗಳು ಸೇರಿ
ಒಗ್ಗೂಡಿ ಒಂದು ಹೋರಾಟವನ್ನು ಯಶಸ್ವಿ ಮಾಡಲಿಕ್ಕೆ. ಯುವ ಜೆಡಿಎಸ್ ಮುಖಂಡ ಜಗದೀಶ್ ಮಾತನಾಡಿ, ಡ್ಯಾಂನಲ್ಲಿ ಕಾಮಗಾರಿ ಆಗಲು ಕಾರಣಗಳೇನು ಎಂದು ಚಿಂತನೆ ಮಾಡುತ್ತಾ ಕೂತರೆ ಮುಂದೆ ತಾಲೂಕಿಗೆ ಆಗುವ ಅನ್ಯಾಯ ಸರಿಪಡಿಸಲಾಗದು. ಆದ್ದರಿಂದ ಸರ್ಕಾರವು ಯಾವುದೇ ಮುಲಾಜಿಗೆ ಒಳಪಟ್ಟು ಕಾಮಗಾರಿ ಅನುಷ್ಠಾನಕ್ಕೆ ನೀಡುವ ಆದೇಶ ಹಿಂಪಡೆಯಬೇಕು, ಅಥವಾ ನಮಗೆ ನೀರಾವರಿ ಅಲೋಕೇಶನ್ ನೀಡಿ ನಂತರ ಮುಂದಿನ ಕ್ರಮ ಕೈಗೊಳ್ಳುವ ದಿಸೆಯಲ್ಲಿ ಅತ್ಯಗ್ರಹ ಹೋರಾಟ ಚಳುವಳಿ ನಡೆಸುವ ಅನಿವಾರ್ಯತೆ ಇರುವ ಕಾರಣ ಎಲ್ಲ ಪಕ್ಷದ ಕಾರ್ಯಕರ್ತರು ತಾಲೂಕಿನ ರೈತಾಪಿ ಜನ ಸಂಘ ಸಂಸ್ಥೆಯವರೆಲ್ಲ ಯಾವುದೇ ಭೇದಗಳಿದ್ದರೂ ಮರೆತು ತಾಲೂಕಿನ ನೀರಿನ ರಕ್ಷಣೆ ಹಿನ್ನೆಲೆಯಲ್ಲಿ ಸರ್ಕಾರ ಕಣ್ಣು ತೆರೆಸುವ ಹೋರಾಟ ನಡೆಸಬೇಕು. ಇದಕ್ಕಾಗಿ ಬಂದ್ ಸಂಪೂರ್ಣ ಯಶಸ್ಸಾಗುವ ಜೊತೆಯಲ್ಲಿ ನಮ್ಮ ತಾಲೂಕಿನ ಡ್ಯಾಂ ನಮಗೆ ಸದ್ಬಳಕೆ ಆಗುವಂತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಲು ಒತ್ತಾಯ ಮಾಡಬೇಕೆಂದರು. ಸರಿ, ನಾಗಮಂಗಲಕ್ಕೆ ನೀರು ಕೊಡಬೇಕು ಅನ್ನೋ ಒಂದು ಅವೈಜ್ಞಾನಿಕವಾಗಿ ಏನು ಒಂದು ತೀರ್ಮಾನ ಆಗಿದೆ, ಅದು ವಿರುದ್ಧವಾಗಿ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮತ್ತು ಎಲ್ಲ ಸಂಘಟನೆಗಳಿರ್ಬೋದು ಪ್ರತಿಯೊಬ್ಬರು ಒಗ್ಗೂಡಿ ಈ ಒಂದು ಹೋರಾಟದಲ್ಲಿ ಇವತ್ತು ತಾಲೂಕಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲ ರೀತಿಯಲ್ಲೂ ತಾಲೂಕಿಗೆ ಬಹಳ ವರ್ಷಗಳಿಂದ ಏನು ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಒಗ್ಗೂಡಿ ಇವತ್ತು ಬೆಳಗ್ಗೆಯಿಂದ ಒಂದು ತೀರ್ಮಾನ ತಗೊಂಡಿದ್ದೇವೆ. ಪಕ್ಷಾತೀತವಾಗಿ ಎಲ್ಲ ಸಂಘಟನೆಗಳನ್ನ ಒಳಗೊಂಡಂತೆ 30ನೇ ತಾರೀಕು ಬುಧವಾರ ಕುಣಿಗಲ್ ಬೆಳಗ್ಗೆ ಇಡೀ ಕುಣಿಗಲ್ ತಾಲೂಕು, ಕುಣಿಗಲ್ ಇರ್ಬೋದು, ಯಡಿಯೂರು ಹೋಬಳಿ ಇರ್ಬೋದು, ಅಮೃತೂರು, ಹುಳಿಯೂರು ದುರ್ಗ, ಎಲ್ಲ ಹೋಬಳಿಗಳನ್ನು ಬಂದ್ ಮಾಡೋದ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮುಖಾಂತರ ಕೂಡಲೇ ಆ ಕಾಮಗಾರಿಯನ್ನ ತ್ವರಿತವಾಗಿ ನಿಲ್ಲಿಸಬೇಕು ಅನ್ನೋ ಒಂದು ಒಕ್ಕೂರಿನ ನಿರ್ಧಾರವನ್ನ ನಾವೆಲ್ಲ ಒಂದು. ಈ ವೇಳೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ವಕೀಲ ಸಂಘದ ಕಾರ್ಯದರ್ಶಿ ಸಿಂಗಯ್ಯ ಗೌಡ, ಡಾಕ್ಟರ್ ರಾಜ್ ಅಭಿಮಾನಿ ಸಂಘದ ಅಧ್ಯಕ್ಷ ರಂಗಸ್ವಾಮಿ, ಅಂಬರೀಶ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ನಾಗಣ್ಣ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಪೈ ಇಂಟರ್ನ್ಯಾಷನಲ್ ವತಿಯಿಂದ 225ನೇ ಮಳಿಗೆ ಆರಂಭವಾಯಿತು. ತುಮಕೂರಿನಲ್ಲಿ ಪೈ ಇಂಟರ್ನ್ಯಾಷನಲ್ ವತಿಯಿಂದ 225ನೇ ಮಳಿಗೆಯು ವಿದ್ಯುಕ್ತವಾಗಿ ಆರಂಭವಾಯಿತು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು 225ನೇ ಮಳಿಗೆಗೆ ಚಾಲನೆ ನೀಡಿದರು. ಶಾಸಕ ಜ್ಯೋತಿ ಗಣೇಶ್ ರವರು ಈ ಸಂದರ್ಭದಲ್ಲಿ ಆಗಮಿಸಿ ಶುಭ ಕೋರಿದರು. ಇದೇ ಸಂದರ್ಭದಲ್ಲಿ ಪೈ ಕುಟುಂಬದವರು ಪಾಲ್ಗೊಂಡಿದ್ದರು. ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕಾದರೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕೆಂದು ಚಿಂತಾಮಣಿಯ ವಿಧಾನಸಭೆ ಉಪಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಅವರು ತಿಳಿಸಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕಾದರೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕೆಂದು ಚಿಂತಾಮಣಿಯ ವಿಧಾನಸಭೆ ಉಪಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ನಗರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಎಲ್ಲ ಸ್ಥಾನಗಳನ್ನು ಗೆಲ್ಲಬೇಕಾದರೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷದ ಗೆಲುವಿಗೆ ಶ್ರಮಿಸಬೇಕು. ಅಕ್ಟೋಬರ್ 30 ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಬಿಡುಗಡೆ ಮಾಡಿ ಅಕ್ಟೋಬರ್ 31 ಸಾಮೂಹಿಕವಾಗಿ ಎಲ್ಲ ವಾರ್ಡ್ಗಳಿಗೆ ನಾಮಪತ್ರಗಳನ್ನು ಸಲ್ಲಿಸಲಾಗುವುದೆಂದು ವಿಧಾನಸಭೆ ಉಪಸಭಾಧ್ಯಕ್ಷ ಜಿಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರಸಭೆಗೆ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಚುನಾವಣೆ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಕಡಪ ಬೈಪಾಸ್ ರಸ್ತೆಯಲ್ಲಿರುವ ಶಾಸಕರ ಗೆಸ್ಟ್ ಹೌಸ್ ಬಳಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ನಗರಸಭೆ ಚುನಾವಣೆ ಮುಂದೆ ಬರುವ ಚುನಾವಣೆಗಳಿಗೆ ದಿಕ್ಸೂಚಿಯಾಗಲಿದೆ. ಜೆಡಿಎಸ್ ಪಕ್ಷ ಯಾರನ್ನು ಗುರುತಿಸಿ ಟಿಕೆಟ್ ನೀಡುತ್ತದೆಯೋ ಅಂತಹವರ ಗೆಲುವಿಗೆ ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಭ್ಯರ್ಥಿಯ ಗೆಲುವಿಗಾಗಿ ದುಡಿಯಬೇಕು ಎಂದರು. ನಾಮಪತ್ರಗಳ ಸಲ್ಲಿಕೆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿ ಜೆಡಿಎಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಬೇಕೆಂದರು. ವಿಧಾನಸಭಾ ಚುನಾವಣೆಗೆ ಕೂಡ ಅಭ್ಯರ್ಥಿ ಮಾಡ್ತೀವಿ, ನೀನ್ ಬಿಟ್ಕೊಡ್ಬೇಕು ಈ ಸಾರಿ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಧಾರಾಳವಾಗಿ ಬಿಟ್ಕೊಡ್ತೀನಿ. ಬಿಟ್ಕೊಡೋದು ಅಷ್ಟೇ ಅಲ್ಲ, ಕೆಲಸನೂ ಮಾಡಿ ನಿರಂತರವಾಗಿ ಕೆಲಸ ಮಾಡಿ ಆ ಅಭ್ಯರ್ಥಿ ಗೆಲ್ಸುವಂತ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಅಂದ್ರೆ ನಾವು ಒಂದು ಪಕ್ಷ ತ್ಯಾಗ ಮಾಡಬೇಕು, ನಾಯಕರಿಗೆ ಒಂದು ಗೌರವ ತರಬೇಕು, ನಮ್ಮ ಪಕ್ಷ ಉಳಿಬೇಕು, ನಮ್ಮ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಜನರು ಕೂಡ ಆ ಪಕ್ಷದ ನೆರಳಲ್ಲಿ ಇರಬೇಕು, ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಕೆಲಸ ಮಾಡಕ್ಕೆ ಕೂಡ ರೆಡಿ ಇರ್ತೇನೆ. ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಅವ ನಿಮ್ಮಲ್ಲಿ ಕೂಡ ಬರಬೇಕು. ಬಹುಶಃ ಅವತ್ತು ನನಗೆ ಉಪಾಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿದ್ದು ನಿಜ, ಆದ್ರೆ ಯಾಕೆ ಬೇಡ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ನಮ್ಮನ್ನ ಅಂತ ಒಂದು ಉನ್ನತ ಸ್ಥಾನದಲ್ಲಿ ಕೂರಿಸಿ ಏನಾದ್ರೂ ಒಂದು ಸಣ್ಣ ಲೋಪದೋಷ ಆಗ್ಬಿಟ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ, ನಮ್ಮ ನಾಯಕರಿಗೆ ಮುಜುಗರ ಆಗುತ್ತೆ. ನಾನು ಸಾರ್ವಜನಿಕವಾಗಿ ಎಲ್ಲಾದ್ರೂ ಸಭೆಗಳು ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಈ ರೀತಿ ಮಾಡ್ಬಿಟ್ರಪ್ಪ,
ಅವಮಾನ ಆಗ್ಬಿಡ್ತು. ಈ ಹೆಸರು ಬರಬಾರದು, ನಮ್ಮ ಪಕ್ಷಕ್ಕೂ ಬರಬಾರದು, ನಮ್ಮ ನಾಯಕರಿಗೂ ಬರಬಾರದು. ನನಗೆ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಯಾವ ಕೂಡ ಅಲ್ಲಿ ಆತಂಕಗಳು ಆಗಬಾರದು ಅನ್ನುವಂತ ದೃಷ್ಟಿಯಿಂದ ಯಾರಾದರೂ ಬಹಳ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷರಾದ ತಳಗವಾರ್ ರಾಜಗೋಪಾಲ್, ಉಪಾಧ್ಯಕ್ಷ ಬೈರಾರೆಡ್ಡಿ, ನಗರ ಘಟಕದ ಅಧ್ಯಕ್ಷ ಮಂಜುನಾಚಾರಿ, ಸಿಕೆ ಶಬೀರ್, ರಿಯಾಸ್ ಪಾಷಾ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದ್ದರು. ಹೈನೋದ್ಯಮಕ್ಕೆ ಮಾರಕವಾಗಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕೋಲಾರದಲ್ಲಿ ರಸ್ತೆಗೆ ಅಡ್ಡಲಾಗಿ ಹಸುಗಳನ್ನು ಕಟ್ಟಿ ವಿನೂತನ ರೀತಿಯಲ್ಲಿ ಪ್ರತಿಭಟಿಸಿದರು. ಹೈನೋದ್ಯಮಕ್ಕೆ ಮಾರಕವಾಗಿರುವ ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿರುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಶ್ರೀನಿವಾಸ್ಪುರ ಟೋಲ್ ಗೇಟ್ ಬಳಿ ರಸ್ತೆಗೆ ಅಡ್ಡಲಾಗಿ ಹಸುಗಳನ್ನು ಕಟ್ಟಿ ರಸ್ತೆಯಲ್ಲಿ ಸೊಪ್ಪು ತರಕಾರಿಗಳನ್ನಿಟ್ಟು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ, ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದಿದ್ದರೂ ರೈತರು ಬೆವರು ಸುರಿಸಿ ಬೆಳೆ ಬೆಳೆದು ಇಡೀ ದೇಶಕ್ಕೆ ಹಾಲು, ಮೊಸರು ಹಾಗೂ ಹಾಲಿನ ಉತ್ಪನ್ನಗಳನ್ನು ನೀಡುತ್ತಿದ್ದು ಇದೀಗ ಕೇಂದ್ರ ಸರ್ಕಾರ ದೇಶೀಯ ಹಾಲು ಆಮದು ಅವಕಾಶ ಮಾಡಿಕೊಡುವ ಆರ್ಸಿಇಪಿ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿ ರೈತರ ಜೀವನದ ಮೇಲೆ ಮರಣ ಶಾಸನ ಹೇರಲು ಹೊರಟಿದೆ. ಇದಕ್ಕೆ ಇಡೀ ದೇಶದ ರೈತರ ವಿರೋಧವಿದೆ. ಹಾಗಾಗಿ ಇದಕ್ಕೆ ಅವಕಾಶವನ್ನು ಕೊಡಬಾರದು. ಕೇಂದ್ರ ಸರ್ಕಾರದ ಮುಕ್ತ ಮಾರುಕಟ್ಟೆ ನೀತಿ ಕೈಬಿಡಬೇಕು. ರೈತರಿಗೆ ಮಾರಕವಾಗಿರುವ ಆರ್ಸಿಇಪಿ ಯೋಜನೆಯನ್ನು ಕೈಬಿಡಲು ಒತ್ತಾಯಿಸುವ ಮೂಲಕ ಸರ್ಕಾರಕ್ಕೆ 3 ದಿನದ ಗಡುವು ನೀಡಿದ್ದು, ಒಂದು ವೇಳೆ 3 ದಿನದ ಒಳಗೆ ಶಾಸಕರು ಹಾಗೂ ಸಂಸದರು ಮತ್ತು ಸಚಿವರ ಸಭೆ ಕರೆದು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದೇ ಇದ್ದರೆ ನವೆಂಬರ್ 3ರಂದು ಹೆದ್ದಾರಿಗಳ ಬಂದ್ ಮಾಡುವುದೇ ಅಲ್ಲದೆ ಶಾಸಕರು ಹಾಗೂ ಸಂಸದರು ಮತ್ತು ಸಚಿವರ ಸಮಾರಂಭಗಳಲ್ಲಿ ಅವರಿಗೆ ಕಪ್ಪು ಮಸಿ ಬಳಿಯುವ ಎಚ್ಚರಿಕೆ ನೀಡಿದರು. ತಾರೀಕು ಆರ್ಸಿಇಪಿ ಒಪ್ಪಂದದ ಮುಖಾಂತರ ಭಾರತ ದೇಶದ ಕೃಷಿ ಮತ್ತು ಹೈನೋದ್ಯಮಗಳ ಮರಣ ಶಾಸನ ಮರೆಯಲುವ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಇವತ್ತು ಸಾಂಕೇತಿಕ ಹಸುಗಳ ಸಮೇತ ಶ್ರೀನಿವಾಸ ಸರ್ಕಾರದಲ್ಲಿ ಬಂದ್ ಮಾಡಿದ್ದೇವೆ. ಈ ಬಂದ್ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರಿಗೆ ಒಂದು ಎಚ್ಚರಿಕೆ ರವಾನೆಯನ್ನು ಮಾಡಿದ್ದೇವೆ. ಮತ್ತು ಎಸಿ ಮತ್ತು ಡಿವೈಎಸ್ಪಿ ಸಾಹೇಬರ ಸಮ್ಮುಖದಲ್ಲಿ ಏನು 3 ದಿನದ ಒಳಗೆ ಸಭೆ ಕರೆದು ರೈತರ ಒಂದು ಸಮಸ್ಯೆಗಳನ್ನು ಈ ಒಂದು ಆರ್ಸಿ ಒಪ್ಪಂದದ ಸಮಸ್ಯೆಗಳನ್ನು ಬಗೆಹರಿಸದೆ ಹೋದರೆ ಅವರ ಕಂಡಲ್ಲಿ ಸಾರ್ವಜನಿಕವಾಗಿ ಅವರ ಮುಖಕ್ಕೆ ಹೊಸಿ ಬಡಿಯುವ ಎಚ್ಚರಿಕೆ ನೀಡಿದ್ದೀವಿ. ಆ ನಮ್ಮ ಕೊಟ್ಟ ಮಾತಿನಂತೆ 2ನೇ ತಾರೀಕು ಆ ಒಳಗಡೆ ಸಭೆ ಕರೆದೇ ಹೋದರೆ ಆರ್ಸಿ ಒಪ್ಪಂದವನ್ನು ಕೈ ಬಿಡದೇ ಹೋದರೆ ಅವರಿಗೆ ಮಸಿ ಬಳಿಯುವ ಚಳಿವಾಡಿಗಳು ಗ್ಯಾರಂಟಿ ಮಾಡಿದೆ ಮಾಧ್ಯಮ ಮುಖದಲ್ಲಿ ಎಚ್ಚರಿಕೆ ನೀಡಿದೆ. ಇನ್ನು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಸೋಮಶೇಖರ್ ಸದರಿ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಂದಿಸುವುದಾಗಿ ಹಾಗೂ ಶಾಸಕರು ಹಾಗೂ ಸಂಸದರ ಮತ್ತು ಸಚಿವರ ಸಭೆ ಕರೆಯುವ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಕೈಬಿಟ್ಟರು. ಪ್ರತಿಭಟನೆಯ ನೇತೃತ್ವವನ್ನು ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮರಗಲ್ ಶ್ರೀನಿವಾಸ್, ನಳಿನಿಗೌಡ, ಹುತ್ತೇರಿ ರಾಜು ವಹಿಸಿದ್ದರು. 100 ಮಂದಿ ರೈತರು ಭಾಗವಹಿಸಿದ್ದರು. ಕೋಲಾರ ನಗರದ ಡಿವೈಎಸ್ಪಿ ಚೌಡಪ್ಪ, ಆರಕ್ಷಕ ವೃತ್ತ ನಿರೀಕ್ಷಕ ಫಾರೂಕ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ವಾರ್ತೆಗಳು.